ಯಾರು ನೀವು? ಎಲ್ಲಿಂದ ಬಂದಿದ್ದೀರಾ? ವಾಡೆಯಿಂದ. ಒಂದು ಸಾರ್ತಿ ವಾಡೆ ಸವಾಸ ಮಾಡಿದಕ್ಕೆ ಮಣ್ಣು ತಿಂದಿದ್ದೀನಿ. ಇಲ್ಲಿಂದನೇ ವಾಡೆಗೆ ದೊಡ್ಡ ನಮಸ್ಕಾರ. ಅಮ್ಮ, ಏನ್ ಹೇಳಿಕತ್ತೀರಿ ನೀವು? ಸಾಗರ, ಸುಮ್ಮನಿರು. ಇನ್ನು ನಿಮ್ಮ ವಾಡೆ ನಮ್ಮಗಳ ಶಾಪ ತಟ್ಟದೆ ಉಳಿದಿದೆಯಲ್ಲ, ಅದೇ ದೊಡ್ಡದು. ಹೊರಡೆ! ನೀವ್ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದೀರೋ ನನಗೆ ಗೊತ್ತಿಲ್ಲ, ಆದ್ರೆ ನಿಮಗೆ ನನ್ನಿಂದ ಯಾವ ಉಪಕಾರನೂ ಆಗಲ್ಲ. ವಾಡೆಯಿಂದ ಬಂದವ್ರಿಗೆ ಒಂದ್ ಲೋಟ ನೀರು ಸಿಗಲ್ಲ. ದಯವಿಟ್ಟು ನೀವ್ ಅಷ್ಟು ನಿಷ್ಠುರ ಆಗಡಿ ಅಮ್ಮ, ನಂಗೆ ಬೇರೆ ಎಂತೂ ಬೇಡ. ಗಿರಿಜವೇ ಎಲ್ಲಿದ್ದ ಅಷ್ಟು ಹೇಳಿ ಸಾಕು. ಗಿರಿಜವೇ? ಇಲ್ಲ, ಆ ಹೆಸರಿನವ್ರು ಯಾರು ನನಗೆ ಗೊತ್ತಿಲ್ಲ. ಅಜ್ಜಮ್ಮ ಹೇಳಿದ್ದ ನಿಮಗೆ ಗಿರಿಜವೇ ಗೊತ್ತಿತ್ತು ಅಂತ. ಏನು ರಾಧಾಬಾಯಿ ಹೇಳದ್ರ? ಅವ್ರಿಗೆ ಭಾಷೆ ಕೊಟ್ಟಿದ್ದಲ್ಲ, ಆ ಹೆಸರಿನವ್ರ ಬಗ್ಗೆ ಎಲ್ಲೂ ಏನು ಹೇಳಲ್ಲ ಅಂತ. ಮತ್ತೆ ನಿಮ್ಮ ಮನೇಲಿ ಕಳಿಸಿದಾಳ ಅಮ್ಮ? ಬಾಡಿಗೆ ರಾಶಿ ಕಷ್ಟ ಬಯಂದು ಅದಕ್ಕೆ ಅಜ್ಜಮ್ಮ ನಮ್ಮನಿಲ್ಲಿ ಕಳಿಸಿದ್ದ. ದಯ ಮಾಡಿ ಹೇಳಿ ಅಮ್ಮ, ಗಿರಿಜವೇ ಎಲ್ಲಿದ್ದ ಅಂತ. ವಾಡೆ ಉಳಿಸೋದಕ್ಕೆ ನನ್ನಿಂದ ಭಾಷೆ ತಗೊಂಡ್ಲು. ಅದರಿಂದ ನನ್ನ ಬದುಕೆ ಇಲ್ಲಿ ನರಕ ಆಯ್ತು. ಆದರೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಕೊಟ್ಟ ಮಾತನ್ನ ಉಳಿಸಿದ್ದೀನಿ. ಈಗ ನಿಮಗ್ ಕಷ್ಟ ಬಂದಿದೆ ಅಂತ ಇಲ್ಲಿಗೆ ಬಂದಿದ್ದೀರಾ? ನಿಮಗ್ ಕಷ್ಟ ಆಗುತ್ತೆ ಅಂತ ನನ್ನ ಮಾತ್ ಮುರಿ ಅಂತೀರಾ? ಏ, ನಿಮ್ದೆ ನಾನ್ಗೇನ? ನನ್ನ ಬದುಕ ಹಾಳಾದಾಗ ಆ ಮಾತ್ ಮುರಿಲಿಲ್ಲ, ಈಗ ನಿಮಗ್ ಬೇಕಾದಾಗ ಆನೆ ಭಾಷೆ ಏನು ಇರಲ್ಲ. ಅಮ್ಮ, ನಿಮ್ ನೋವು ನಂಗೆ ಅರ್ಥ ಆಗತ್ತೆ. ಆದ್ರೂ ಅವತ್ತು ಬೇಡವಾದ ಗಿರಿಜವೇ ಇವತ್ತು ರಾಧಾಬಾಯಿಗೆ ಹಾಕ್ಬೇಕಂತೆ. ಅವಳು ಚಾಣಕ್ಷೆ, ಕಾರಣ ಇಲ್ಲದೆ ಯಾರನ್ನೂ ಮಾತಾಡ್ಸಲ್ಲ. ಇಲ್ಲ, ನಾನು ಯಾರ ವಿಳಾಸನ ನಿಮಗೆ ಕೊಡಲ್ಲ. ಹೋಗಿಲ್ಲಿಂದ. ಈ ವಾಡೆ ಜನ ನಮ್ಮ ಮನೆ ಬಾಗ್ಲಿಗೆ ಬಂದ್ರೆ ಎಲ್ಲೂ ಸುತ್ತಕೊಳ್ಳುತ್ತೆ. ಈ ಜನ್ಮಕ್ಕೆ ರಾಧಾಬಾಯಿ ಸಹವಾಸ ನನಗೆ ಬೇಡ. ನಡೀರಿ! ಹಾಗಾದ್ರೆ ಗಿರಿಜವನ್ ಬಗ್ಗೆ ರಾಧಾಬಾಯಿ ಎಲ್ಲ ಹೇಳಿದಳ? ಗಿರಿಜವೆಗೂ ವಾಡೆಗೂ ಏನ್ ಸಂಬಂಧ ಅಂತ ನಿಮಗ್ ಗೊತ್ತಾ? ಇಲ್ಲ, ನಂಗೆ ಗೊತ್ತಿಲ್ಲ. ಆ ಗಿರಿಜವೆ ಯಾರಂತ ನಿಮ್ಗೆ ಗೊತ್ತದೇನು? ಗೊತ್ತು. ಅವಳು ಯಾರು, ಎಲ್ಲಿಂದ ಬಂದ್ಲು, ಯಾರು ಕರ್ಕೊಂಬಂದ್ರು, ವಾಡೆಯಲ್ಲಿ ಏನಾಯ್ತು, ಅವಳು ವಾಡೆ ಯಾಕೆ ಬಿಟ್ಟು ಹೋದ್ಲು, ಈಗ ಅವಳು ಎಲ್ಲಿದ್ದಾಳೆ ಎಲ್ಲ ಗೊತ್ತು. ಪ್ಲೀಸ್, ನೀವಾರ ಹೇಳಿ. ಅಜ್ಜಿಗಿದ್ರ ಬಗ್ಗೆ ಕೇಳಿ ಕೇಳಿ ನಂಗೆ ಸಾಕಾಯ್ತು. ಹೇಳಂಗಿಲ್ಲಪ್ಪ. ಇದ್ಯಾವುದನ್ನು ನಾನಾಗ್ಲಿ ರಾಧಾಬಾಯ್ ಆಗ್ಲಿ ಯಾರಿಗೂ ಹೇಳಂಗಿಲ್ಲ. ಮಾತು ಕೊಟ್ಟಿದ್ದೀವಿ. ಅಲ್ದೆ ಗಿರಿಜವೆಗೆ ಮತ್ತೆ ವಾಡೆಗೆ ಬರೋದಕ್ಕಾಗ್ಲಿ ಅವ್ರ ಸಹವಾಸ ಉಳಿಸ್ಕೊಳ್ಳೋದಕ್ಕಾಗ್ಲಿ ಇಷ್ಟ ಇಲ್ಲ. ಅಮ್ಮ, ನೀವು ನಮ್ಗೆ ಯಾವ ರಹಸ್ಯ ಹೇಳೋದು ಬೇಡ, ಅದನ್ನ ನಾವು ಕೇಳೋದು ಇಲ್ಲ. ಗಿರಿಜವೇ ಎಲ್ಲಿದ್ದ ಅಷ್ಟು ಹೇಳಿ ಸಾಕು.
ನನ್ನ ನನ್ನ ಕಡೆಯವರು ಊರಿಂದನೇ ಬಹಿಷ್ಕಾರ ಹಾಕಿದ್ದಾರೆ. ಆಗ್ಲೇ ನಾನು ಯಾರಿಗೂ ಹೇಳಲಿಲ್ಲ. ನನ್ನ ನಿಯತ್ತು ಅಂದ್ರೆ ಕಬ್ಬಿಣ ಅಂತದ್ದು ನಾನು ಯಾರಿಗೂ ಹೇಳಲ್ಲ. ನೀವು ಕೇಳಬಾರ್ದು. ನಿಮ್ ಕಷ್ಟ ಏನೋ ನನಗೆ ಗೊತ್ತಿಲ್ಲ. ರಾಧಕ್ಕ ನಿಮ್ ಹತ್ರನೂ ಬಾಯ್ ಬಿಟ್ಟಿಲ್ಲ ಅಂದ್ರೆ ಯೋಚನೆ ಮಾಡಿ. ನೀವು ಕೇಳಬಾರ್ದು. ಹಾಗೇನಿಂದ ಬೇಡವ, ಯಾರ ಬಗ್ಗೆನೂ ಇಲ್ಲದ ಆರೋಪ ಹೊರಸ್ಲಿಕ್ಕೆ ಹೋಗಬೇಡ. ಆ ಪೂಜಾ ಅಂಥ ಹುಡುಗಿನ ಅಲ್ಲ, ಆಕಿ ಬಹಳ ಗಂಭೀರಿದ್ದಾಳ. ಬಡವಿ ಅನ್ನೋ ಕಾರಣಕ್ಕೆ ನೀನೇನಾದರೂ ಹಿಂಗೆ ಹೇಳಿದ್ರ ಆ ಜೀವ ಬಹಳ ನೊಂದ್ಕೋತದ. ಬಾಯಿ ಇಲ್ಲದ ಜೀವ ನೊಂದ್ಕೊಂಡ್ರ ಅದ ನಿನಗೆ ಶಾಪ ಆಗ್ತದ. ಅಷ್ಟಕ್ಕೂ ಈ ಮಾತನ್ನ ನಾನು ನಂಬುವುದಿಲ್ಲ. ವಾಡೆದೊಳಗೆ ಹುಟ್ಟಿದವರೆಲ್ಲ ಮರ್ಯಾದೆಗೆ ಭಾಳ ಬೆಲೆ ಕೊಡ್ತಾರ. ನಮ್ಮ ಸೂರಜ ಅಂಥ ಕೆಲಸ ಮಾಡೋದೇ ಇಲ್ಲ. ನಿಮ್ಮವರೆಲ್ಲ ಒಳ್ಳೆಯವರು, ನೀವೆಲ್ಲ ತಪ್ಪೇ ಮಾಡಲ್ಲ. ವಾಡೆಯಲ್ಲಿ ಇದುವರೆಗೂ ತಪ್ಪೇ ನಡೆದಿಲ್ಲ ಅಲ್ವಾ? ತಲತಲಾಂತರದಿಂದ ನೀವ್ಯಾರು ಪಾಪ ಈ ವಾಡೆಗೆ ಕಪ್ಪು ಮಸಿ ಹಚ್ಚೇ ಇಲ್ಲ. ಬರೀ ಪುಣ್ಯದ ಕೆಲಸನೇ ಮಾಡಿದ್ದೀರಿ. ಇಲ್ಲಿ ಹೆಣ್ಮಕ್ಳಿಗೆ ತುಂಬಾ ಗೌರವ ಸಿಕ್ಕಿದೆ. ನೀವ್ ವಾಡೆಯಲ್ಲಿ ಹೆಣ್ಮಕ್ಳನ್ನ ಪೂಜಿಸ್ತಾ ಬಂದಿದ್ದೀರಿ, ಅದಕ್ಕೆ ಇಲ್ಲಿ ದೇವತೆಗಳು ನೆಲೆಸಿದ್ದಾರೆ. ಏ ಮುದುಕಿ, ಈ ವಯಸ್ಸಲ್ಲೂ ಏನ್ ಸಖತ್ತಾಗಿ ಸುಳ್ಳು ಹೇಳ್ತೀಯ? ನೀನ್ ಹೇಳ್ದಾಗೆ ಹೇಳಲಾರ್ದೆ ನೊಂದು ಬಾಯಿ ಇಲ್ದಿರೋ ಶಾಪಾನೆ ಈ ವಾಡೆ ನಾಶ ಮಾಡಕ್ ಬರ್ತಾ ಇರೋದು. ಆ ನಿಟ್ಟು ಸೀರೆ ನಿನ್ ಕಣ್ಣೀರಿಗೆ ಕಾರಣ ತಿಳ್ಕೋ. ನಾನಲ್ಲ ನಿನ್ನ ಕಾಡ್ತಿರೋದು ರಾಧಾಬಾಯಿ, ನೀನ್ ಮಾಡಿರೋ ಪಾಪ ನಿನ್ನ ಕಾಡ್ತಿದೆ. ನೀನ್ ಮಾಡಿದ ಪಾಪ ಈ ವಾಡೆನ್ ಪುಡಿ ಪುಡಿ ಮಾಡುತ್ತೆ. ಈ ವಾಡೆಗೆ ಶತ್ರು ನಾನಲ್ಲ ರಾಧಾಬಾಯಿ, ನೀನು. ನೀನೇ ಈ ವಾಡೆಗೆ ಶತ್ರು. ಅಜ್ಜಮ್ಮ, ನಿಮ್ಮ ಬಗ್ಗೆ ಆಗಲಿ ಗಿರ್ಜವ್ಯ ಬಗ್ಗೆ ಆಗಲಿ ಮಾತಾಡಿಲ್ಲ. ಈಗಲೂ ಯಾರ ಬಗ್ಗೆನೂ ಕೆಟ್ಟದಂಗೆ ಮಾತೇ ಆಡಿಲ್ಲ. ಆದರೆ ನಮ್ಮ ವಾಡೆ ಉಳಿಯಕ್ಕೂ ಅಂದರೆ ನಮಗೆ ಗಿರ್ಜವ್ಯ ಬೇಕು. ಅದಕ್ಕೆ ನಿಮ್ಮನ್ನು ಕೇಳ್ಕೊತಾ ಇದ್ದಿ, ನಮ್ಮ ವಾಡೆನ ಉಳಿಸ್ಕೊಡಿ. ಒಪ್ಪು ತಿಂದು ವಾಡೆ ಜನ ನೀರ್ ಕುಡಿಲೇಬೇಕು. ಕುಡೀರಿ, ಅಲ್ದೆ ನೀವು ತಪ್ಪು ಮಾಡಿದ್ದೀರಿ. ದೇವ್ ನಿಮ್ಗೆ ಶಿಕ್ಷೆ ಕೊಟ್ಟಿದ್ದಾನೆ, ಅನುಭವಿಸಿ. ನಾನ್ ನಿಮಗ್ ಸಹಾಯ ಮಾಡಿ ದೇವ್ರ ತೀರ್ಮಾನನ ಕೆಡ್ಸಿದ್ರೆ ವಾಡೆಗೆ ಎಷ್ಟು ಕಷ್ಟ ಕೊಟ್ಟಿದ್ದಾನೋ ಅದನ್ನ ನಾನು ಹೊರಬೇಕಾಗತ್ತೆ. ಬೇಡಮ್ಮ ಬೇಡ, ಅವ್ರವ್ರ ಕರ್ಮನ ಅವರೇ ಅನುಭವಿಸ್ಬೇಕು. ಇದು ಅಂತಿಂತ ಶಾಪ ಅಲ್ಲ, ಹೆಣ್ಣಿನ ಹೊಟ್ಟೆ ಉರಿಯ ಶಾಪ. ವಾಡೆ ಒಂದೊಂದು ಕಲ್ಲು ಉದುರಬೇಕು. ಹೆಣ್ಣಿನ ಕಣ್ಣೀರ್ ಹೊತ್ತು ವಾಡೆ, ನಮ್ಮ ಜೀವನ ನೊಂಗಿದ ವಾಡೆ ನಾಶ ಆಗ್ಬೇಕು, ಬೇಗ ನಾಶ ಆಗ್ಬೇಕು.
ಅಮ್ಮ ಪಪ್ಪ ಕರೆದ್ರಂತ ಹ್ಞೂನಪ್ಪ ತಗೋಯ್ದಣ ಏನಾರು ತರುದಿತ್ತನು ಹುಚ್ಚ ಅಷ್ಟು ಗೊತ್ತಾಗೋದಿಲ್ಲೇನು ನಿನ್ನ ಲಗ್ನದ ಹೋಗಿ ಅರ್ವಿ ತಗೊಂಬ ಮಾವ ದಯವಿಟ್ಟು ಇದೆಲ್ಲ ಬೇಡಿ ಈಗ ಮದುವೆ ಆಗ್ತಿರೋದೇ ತಪ್ಪು ಅಂಥದ್ರಲ್ಲಿ ಬಟ್ಟೆಗಳೆಲ್ಲ ಬೇಡವೇ ಬೇಡ ಹಂಗಂದ್ರೆ ಹೆಂಗಾಗ್ತದವ ನಂದಿನಿ ಇಲ್ದ ಲಗ್ನ ಮಾಡೋದು ನನಗೆ ಬೇಕಾಗಿದೆನು ಆದರೆ ಕೆಲವು ಸಲ ನಮ್ಮ ಅಸ್ತಿತ್ವನೇ ಹಿಡಿದಲ್ಲಾಡಿಸುವಂಥ ಪರೀಕ್ಷೆಗಳು ಬರ್ತಾವ ಆದರೆ ನಮ್ಮದಕ್ಕೆ ಚೋಲ್ಬಾರ್ದು ಹಾಗಂತ ಹೊಸ ಬಟ್ಟೆ ಹಾಕ್ಕೊಂಡು ಮದುವೆ ಆಗೋ ಸಂತೋಷ ನಮಗೂ ಇಲ್ಲ ನೋಡವ ಲಗ್ನ ದಿವಸ ವಧುವರ ಹೊಸ ಅರ್ಬಿ ಹಾಕೋಬೇಕು ಅಂತ ಪದ್ಧತಿ ಅದ ಇದನ್ನು ಯಾಕೆ ಮಾಡಿದ್ರು ಎದಕ್ಕೆ ಮಾಡಿದ್ರು ಅಂತ ವಿಮರ್ಶೆ ಮಾಡ್ಕೊಂಡು ಕೂರಲಿಕ್ಕೆ ಟೈಮ್ ಇಲ್ಲ ಇದರಿಂದ ಮುಂದೆ ನಿಮಗೆ ಏನು ತೊಡಕಾಗಬಾರ್ದು ಅದಕ್ಕೆ ಹೇಳಿದೆ ನೀವೇನು ಹೇಳ್ತಿದ್ದೀರಾ ಅಂತ ನನಗೆ ಗೊತ್ತಾಯಿತು ಆಗಲಿ ಇದು ನಿಮ್ಮ ಆಶೀರ್ವಾದ ಅಂತ ನಾವು ಅನ್ಕೋತೀವಿ ಇದು ನಿನ್ನ ದೊಡ್ಡ ಗುಣನವ ಎಷ್ಟು ಅದ್ದೂರಿಂದ ಆಗಬೇಕಾಗಿದ್ದ ನಿನ್ನ ಲಗ್ನ ನಮ್ಮ ಕಾರಣಕ್ಕೆ ಗತಿ ಇಲ್ದಂಗೆ ಮಾಡ್ಕೊಳ್ಳಿಕತ್ತಿ ಮಾವ ನಾನು ಈ ಕುಟುಂಬದವಳೆ ನಿಮಗೆ ಬಂದಿರೋ ಕಷ್ಟ ಬೇರೆ ಅಲ್ಲ ಹೀಗಿರುವಾಗ ಇದೆಲ್ಲ ನನ್ನ ಮನಸ್ಸಲ್ಲಿಲ್ಲ ನಾವು ಸಾಗರ್ ಮದುವೆ ಮಾಡ್ತೀವಲ್ಲ ಆವಾಗ ಎರಡು ಮದುವೆ ಸಂಭ್ರಮ ಒಟ್ಟಿಗೆ ಮಾಡೋಣ ನಮ್ಮ ಮದುವೆದೊಂದು ಸಾಗರ್ ಮದುವೆದೊಂದು ಅಂತ ಅತ್ತೆಗೆ ಎರಡೆರಡು ಸೀರೆ ಕೊಡ್ಸೋಣ ಜೀವನದ ಮೇಲೆ ಆಶಾನ ಕಳ್ಕೊಂಡು ಅವನಿಗೆ ಆಶಾ ತುಂಬಲಿಕತ್ತೀವ ಮಂಗಳಗೌರಿ ಹಂಗಿರೋ ನಿನ್ನ ಮಾತು ಖರೆ ಆಗಲಿ ಆಗ ನಂದಿನಿಗಲ್ಲ ನಿನಗೆ ಎರಡು ಸೀರೆ ಕೊಡಿಸ್ತೀನಿ ಈಗ ಸೂರಜನ್ ಜೋಡಿ ಹೋಗಿ ನಿನ್ನ ಬೇಕಾದಂಥ ಸೀರೆ ತಗೊಂಬಾವ ಸರಿ ಮಾವ ಸೂರಜ್ ನಾನು ರೆಡಿಯಾಗಿ ಬರ್ತೀನಿ ನೀವು ರೆಡಿಯಾಗಿ ಇಂಥ ಬಂಗಾರದಂಥ ಸೊಸಿ ಹತ್ರ ಜೀವನ ಮಾಡೋ ಅದೃಷ್ಟ ನಿಮ್ಮ ಹೋಗದನು ಇಲ್ಲೋ ನೀ ಹಿಂಗೆ ಬೇಸರ ಮಾಡ್ಕೊಂಡು ಕೂತ್ರೆ ನಂಗೆ ತ್ರಾಸ ಆಗ್ತದ ಎದ್ದೇಳು ಈಗ ಅಂಥದ್ದು ಏನಾತಂತ ನೀ ಅಷ್ಟೊಂದು ಕೊರಗ್ಲಿಕ್ಕತಿ ಇನ್ನೂ ಏನಾಗವು ಸಾಗರ ಚೆಲುವು ಹೀಗೆ ಕೈ ಕೊಟ್ರಲ್ಲ ಮುಂದೇನು ಮಾಡೋದು ಕಮಾನ್ ಗಂಗಾ ಅದು ಒಂದೇ ದಾರಿನ ಬೇರೆ ಏನಾದರೂ ಇರ್ತದ ಅಜ್ಜಮ್ಮನ್ ಬಿಟ್ರೆ ಗಿರ್ಜವ ಬಗ್ಗೆ ಬೇರೆ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋ ಚೆಲುವಿ ಹೀಗೆ ಮಾಡ್ತಿದ್ದು ನೀ ಚೆಲುವಿ ಚೆಲುವಿ ಅಂತ ಹೇಳಲಿಕ್ಕತಿಯಲ್ಲ ಆ ಚೆಲುವಿಯಿಂದ ಏನು ಆಗಂಗಿಲ್ಲ ಗಿರಿಜವ್ವೆ ಬಂದ್ರೆ ಲಗ್ನ ತಪ್ಪುತ್ತೆ ಅಂತ ಅಜ್ಜಿ ಮಾತು ಅದನ್ ಬಿಟ್ಟು ಬೇರೆ ಯಾವ ಮಾರ್ಗ ಇದೆ ಅಂತ ನಾವು ವಿಚಾರ ಮಾಡೋಣ ಈಗ ನಡಿ ಗಂಗಾ ನಾವು ಹೋಗೋಣ ಬಂದ್ ಕೆಲ್ಸ ಮಾಡ್ದೆ ಬರೀ ಕೈಯಲ್ಲಿ ಹೋಗೋದು ತಪ್ಪಾಗ್ತು ಆಗದ್ ಕೆಲ್ಸಕ್ಕೆ ಕಾಯ್ಕೋತ ಕೂತ್ರ ಇನ್ನೂ ದೊಡ್ಡ ತಪ್ಪಾಗ್ತದ ಗಂಗಾ ವಾಡೆಗೆ ಹೋಗೋಣ ಅಲ್ಲಿ ಹೋಗಿ ಗೌರಿನ ನೇರವಾಗಿ ಎದುರಿಸೋಣ ಹಾಗಲ್ಲ ಸಾಗರ ಚೆಲುವಿ ಮನ್ಸ್ ಬದಲಾಯಿಸಿದ್ರೆ ಅಂತ ನನ್ಗೆ ಹಾಗೆ ಅನಿಸ್ತಾ ಇಲ್ಲ ಅದು ಅಲ್ದ ನನ್ನ ವಿಪರೀತ ಬಾಯಾರಿಕೆ ಆಗ್ಲಿಕ್ಕತ್ತದ ಗಂಗಾ
ನಾವು ಮೊದಲು ಇಲ್ಲಿಂದ ಹೋಗೋಣ. ನಮಗೆ ಅಕ್ಕವ್ರನ್ನ ಕರ್ಕೊಂಬರೋದು ಮುಖ್ಯ. ಹಾಗೆ ಗೌರಿಯಿಂದ ಸೂರಜಣ್ಣನ ಕಾಪಾಡೋದು ಮುಖ್ಯ. ಅದಕ್ಕೆ ಸ್ವಲ್ಪ ಸಮಾಧಾನದಲ್ಲಿರು ಸಾಗರ. ಈಗ ಹೋಗಿ ನಾವು ನೀರಿಗೆ ಪ್ರಯತ್ನ ಮಾಡೋಣ. ಸಮಯ ಕೊಟ್ಟು ಪ್ರಯತ್ನ ಮಾಡಿದ್ರೆ ಚೆಲುವಿ ಮನ್ಸು ಬದಲಾಯಿಸಿದ್ರು ಬದಲಾಯಿಸಕ್ಕು. ಇಲ್ಲಿವರೆಗೂ ಬರೋದು ಬಂದಾಯ್ದು, ತಾಳ್ಮೆ ಇರಲಿ. ನನ್ಗ ಚೆಲುವಿ ಮಾತೇ ಸರಿ ಹೋಗ್ತಿಲ್ಲ. ಹೋಗ್ಲಿ ಬಿಡು, ನಮಗ್ ತಾನೇ ಅವರಿಂದ ಕೆಲಸ ಆಗಕ್ಕು. ಬಾಡೆಗೋಸ್ಕರ ಚೆಲುವಿನ ನಾವು ಸಹಿಸ್ಕೊಳ್ಳೋಣ. ಭಾಸಾಗ್ರ ಸೂರಜ್, ಇವತ್ತಿನ ಒಂದು ವಾರಕ್ಕೆ ನಿಮಗೆ ಲಗ್ನ ಅಲ್ಲೇನು? ನಿಮ್ಗೆ ಈ ಲಗ್ನ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತದ. ಲಗ್ನಕ್ಕೆ ಜವಳಿ ತರೋದಕ್ಕಂತ ಹೊಂಟಿರಿ, ಆದರೆ ನಿಮ್ಮ ಮುಗ್ದಾಗ ಲಗ್ನದ ಕಳೆಯೇ ಇಲ್ಲ. ನಂಗೆ ಗೊತ್ತದ ಗೌರಿ ನಿಮ್ಮನ್ನ ಬಲವಂತದಲ್ಲಿ ಸಿಕ್ಕಾಕ್ಸಿ ಈ ಮದುವೆ ಮಾಡಿಸ್ತಿರೋದು ಅಂತ. ಸೂರಜ್, ಬೇಕಿಲ್ಲದ ಲಗ್ನ ಆಗಿ ಯಾಕೆ ನಿಮ್ಮ ಜೀವನ ಹಾಳು ಮಾಡ್ಕೊಳ್ಳಿಕತ್ತೀರಿ? ಈಗಲೂ ಧೈರ್ಯವಾಗಿ ಹೇಳಿ ಈ ಲಗ್ನ ಬೇಡ ಅಂತ. ನಾ ನಿಮ್ಮನ್ನ ಲಗ್ನ ಆಗ್ತೇನೆ. ಸೂರಜ್, ನೀವು ಮಾತಾಡ್ದ ಸುಮ್ಮನೆ ಕಷ್ಟ ನುಂಗಿದ್ರ? ಇದು ಒಂದು ದಿನದ ಕತೆ ಅಲ್ಲ, ಇಡೀ ಜೀವನ ಪೂರ್ತಿ ಆ ರಾಕ್ಷಸಿ ಜೊತೆ ಏಗ್ಬೇಕಾಗ್ತದ. ನೀವು ನನ್ನ ಲಗ್ನ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರ ನಿಮ್ ಜೀವನನ ಗೌರಿಗೆ ಬಲಿ ಕೊಡ್ಬೇಡ್ರಿ. ಸೂರಜ್, ನನ್ನಿಂದ ನಿಮ್ಮನ್ನ ಹಿಂಗ್ ನೋಡ್ಲಿಕ್ಕೆ ಆಗುದಿಲ್ಲ. ನಿಮ್ಗೆ ಹೇಳಲಿಕ್ಕೆ ಆಗ್ಲಿಲ್ಲ ಅಂದ್ರ ನಿಮ್ ಪರವಾಗಿ ಈ ಲಗ್ನ ಇಷ್ಟ ಇಲ್ಲ ಅಂತ ನಾನ್ ಹೇಳಿ ಈ ಲಗ್ನ ತಪ್ಪಿಸ್ತೀನಿ. ನಿಮ್ ಮನಸ್ಸಿನಾಗ ಏನದೋ ನಂಗ್ ಗೊತ್ತಿಲ್ಲ, ಆದ್ರ ನಾನಂತೂ ನಿಮ್ಮನ್ನ ನನ್ನ ಹೃದಯದಾಗ ಇಟ್ಕೊಂಡಿನಿ. ಜೀವನ ಪೂರ್ತಿ ನಿಮ್ಗೋಸ್ಕರ ಕಾಯ್ತೀನಿ. ನೀವು ಒಪ್ಪಿ ಬಿಡಿ, ನನ್ನ ಕುತ್ತಿಗೆಗೆ ತಾಳಿ ಕಟ್ಟಿ ಕಟ್ಟದೇ ಇರಿ. ಆದ್ರ ನೀವು ನನ್ನ ಗಂಡ ಅಂತ ನನ್ನ ಮನಸ್ಸಲ್ಲಿ ಅನ್ಕೊಂಡಿನಿ. ಸೂರಜ್, ನಾನ್ ನಿಮ್ಮವಳು. ಅಜ್ಜಮ್ಮ ಬಾರವ. ಪೂಜಾ, ನಾನ ನಿನ್ ಕರೆಯಕ್ ಕಳಿಸ್ಬೇಕಂತ ಮಾಡಿದ್ದೆ. ಹೌದಾ, ಹೇಳಿ ಅಜ್ಜಮ್ಮ, ಎದಕ್ ನಾನು ನೆನೆಸ್ಕೊಳ್ಳಿಕತ್ತಿದ್ರಿ? ನಾನು ನಿನ್ನ ಹತ್ರ ಒಂದು ಮಾತು ಕೇಳಬೇಕು. ನೀ ಬೇಸರ ಮಾಡ್ಕೋಬಾರ್ದು, ಆದ್ರೆ ನೀ ಕರೆ ಹೇಳು. ಯಾಕಂದ್ರ ಇದನ್ನ ಗೌರಿ ನನ್ನ ಹತ್ರ ಕೇಳಾಳ. ಕೇಳಿ ಅಜ್ಜಮ್ಮ, ನೀವೇನು ಕೇಳಿದ್ರು ಹೇಳ್ತೀನಿ. ಮತ್ತು ನೀನು ಸೂರಜನ ಜೋಡಿ ಸಲಗಿಯಿಂದ ಇದ್ದಿ ಅಂತ ಹೌದೇನು? ಕರೆ ಅಜ್ಜಮ್ಮ, ನಾ ಈ ಕೆಲಸ ಮಾಡ್ಲಿಕ್ಕತ್ತೀನಿ. ಗೌರಿ ಹಿಂಗಂತ ಹೇಳಿದಾಗ ನಾನು ನಿನ್ನ ಪರ ವಹಿಸ್ಕೊಂಡ ಮಾತಾಡಿದೆ. ಯಾಕವ ಇಂಥ ಕೆಲಸ ಮಾಡ್ಲಿಕ್ಕತ್ತಿ? ಇದು ತಪ್ಪಲ್ಲೇನು? ತಪ್ಪೆ, ಆದ್ರೆ ನಾ ಆ ರೀತಿ ನಡ್ಕೊಂಡಿದ್ದು ಕರೆ.